ಒಬ್ಬರು ಡಾಕ್ಟರು ತುಂಬಾ ಗಡಿಬಿಡಿಯಲ್ಲಿ ಹಾಸ್ಪಿಟಲ್ಗೆ ಬಂದರು ಯಾಕಂದ್ರೆ ಅವರಿಗೆ ಅರ್ಜೆಂಟ್ ಆಗಿ ಒಂದು ಪೇಷಂಟ್ಗೆ ಸರ್ಜರಿ ಆಗಬೇಕು ಅಂತ ಕಾಲ್ ಬಂದಿತ್ತು ಹಾಗೆ ಬರ್ತಾ ಇರುವಾಗ ಪೇಷಂಟ್ನ ತಂದೆ ಹೊರಗಡೆ ತುಂಬಾ ಟೆನ್ಷನ್ ಮಾಡ್ಕೊಂಡು ಕೂತಿರೋದನ್ನ ಡಾಕ್ಟರ್ ನೋಡ್ತಾರೆ ಹತ್ರ ಬಂದ ತಕ್ಷಣ ಆ ವ್ಯಕ್ತಿ ಡಾಕ್ಟರ್ಗೆ ಬಯೋದಕ್ಕೆ ಶುರು ಮಾಡ್ತಾನೆ ಇಷ್ಟು ತಡ ಮಾಡಿ ಯಾಕೆ ಬಂದೆ ಡಾಕ್ಟ್ರೆ ನನ್ನ ಮಗನಿಗೆ ಎಷ್ಟು ಸೀರಿಯಸ್ ಆಗಿದೆ ಅಂತ ಗೊತ್ತಿಲ್ವಾ ನಿಮಗೆ ನಿಮಗೆ ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ವಾ ಡಾಕ್ಟರ್ ಆ ವ್ಯಕ್ತಿಗೆ ಸಮಾಧಾನ ಮಾಡ್ತಾ ಹೇಳ್ತಾರೆ ಐ ಆಮ್ ಸಾರಿ ನಾನು ಹಾಸ್ಪಿಟಲ್ನಲ್ಲಿ ಇರಲಿಲ್ಲ ಆದರೆ ವಿಷಯ ಗೊತ್ತಾದ ತಕ್ಷಣನೇ ತಡ ಮಾಡದೆ ಹೊರಟು ಬಂದಿದ್ದೀನಿ ಸಮಾಧಾನ ಮಾಡಿಕೊಳ್ಳಿ ಆಗ ಆ ವ್ಯಕ್ತಿ ಹೇಳ್ತಾನೆ ಸಮಾಧಾನ ಮಾಡ್ಕೋಬೇಕಾ ಹೇಗೆ ಸಮಾಧಾನ ಮಾಡ್ಕೊಳ್ಳೋದು ನಿಮ್ಮ ಸ್ವಂತ ಮಗನೇ ಆಪರೇಷನ್ ಥಿಯೇಟರ್ನಲ್ಲಿ ಬೆಡ್ ಮೇಲೆ ಸಾಯೋ ಸ್ಥಿತಿಯಲ್ಲಿ ಇರ್ತಾ ಇದ್ರೆ ಅವಾಗ ಏನು ಮಾಡ್ತಾ ಇದ್ರಿ ಡಾಕ್ಟರ್ ಪುನಃ ನಿಧಾನಕ್ಕೆ ಮುಗುಳ್ನಾಗಿ ಬೀರ್ತಾ ಹೇಳ್ತಾರೆ ಒಂದಲ್ಲ ಒಂದು ದಿನ ಹುಟ್ಟಿದವನು ಸಾಯಲೇಬೇಕು ಆಯುಷ್ಯ ಮುಗಿದು ಹೋಗಿದ್ರೆ ಯಾರೂ ಏನೂ ಮಾಡೋದಕ್ಕಾಗಲ್ಲ ನಾವು ಡಾಕ್ಟರ್ಸ್ ದೇವರಲ್ಲ ನಮ್ಮಿಂದ ಆದ ಪ್ರಯತ್ನ ಖಂಡಿತ ಮಾಡ್ತೀವಿ ನೀವು ಆ ದೇವರನ್ನ ಕೇಳ್ಕೊಳ್ಳಿ ನಿಮ್ಮ ಮಗನಿಗೆ ಯಾವುದೇ ಅಪಾಯ ಆಗದೇ ಇರಲಿ ಅಂತ ಪುರಾಣ ಹೇಳೋದು ಸುಲಭ ಅವರವರಿಗೆ ಕಷ್ಟಗಳು ಬಂದಾಗ ಗೊತ್ತಾಗತ್ತೆ ಹಾಗೆ ಹೀಗೆ ಅಂತ ಆ ವ್ಯಕ್ತಿ ಬೈತಾನೆ ಇರ್ತಾನೆ ಡಾಕ್ಟರ್ ಏನೂ ಮಾತಾಡದೇ ಆಪರೇಷನ್ ಥಿಯೇಟರ್ ಒಳಗಡೆ ಹೋಗಿಬಿಡ್ತಾರೆ ಆಪರೇಷನ್ ಮುಗಿಸಿ ಹೊರಗಡೆ ಬಂದಾಗ ಡಾಕ್ಟರ್ ನಗ್ತಾ ಹೇಳ್ತಾರೆ ಥ್ಯಾಂಕ್ ಗಾಡ್ ನಿಮ್ಮ ಮಗನ ಜೀವ ಉಳಿತು ನಿಮ್ಗೇನಾದರೂ ಹೇಳೋದು ಕೇಳೋದಿದ್ರೆ ನರ್ಸ್ನ ಕೇಳ್ಕೊಳ್ಳಿ ಅಷ್ಟೇ ಹೇಳಿ ಒಂದು ಕ್ಷಣನೂ ಕಾಯ್ದೆ ಡಾಕ್ಟರ್ ಓಡ್ತಾ ವಾಪಸ್ ಹೋಗ್ಬಿಡ್ತಾರೆ ಆ ವ್ಯಕ್ತಿಗೆ ತುಂಬ ಕೋಪ ಬಂದ್ಬಿಡತ್ತೆ ಯಾಕೆ ಇಷ್ಟೊಂದು ಅವಸರ ಈ ಡಾಕ್ಟ್ರಿಗೆ ಒಂದು ನಿಮಿಷ ನಿಲ್ತಿದ್ರೆ ನನ್ನ ಮಗನ ಕಂಡೀಷನ್ ಹೇಗಿದೆ ಅಂತ ನಾನು ಕೇಳ್ಕೊಳ್ತಾ ಇದ್ದೆ ಅಲ್ವಾ ಅಂತ ಅಲ್ಲೇ ನಿಂತ್ಕೊಂಡಿದ್ದ ನರ್ಸ್ಗೆ ಹೇಳ್ತಾರೆ ನರ್ಸ್ ಕಣ್ತುಂಬ ನೀರು ತುಂಬಿಕೊಳ್ತಾ ಹೇಳ್ತಾಳೆ ನಿನ್ನೆ ಸಂಜೆ ಡಾಕ್ಟರ್ ಮಗ ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ಟ ನಿಮ್ಮ ಮಗನಿಗೆ ಆಪರೇಷನ್ ಮಾಡಬೇಕು ಅಂತ ನಾವು ಕಾಲ್ ಮಾಡಿದಾಗ ಅವರು ಬೇರೆ ಯಾವುದೂ ಯೋಚನೆ ಮಾಡ್ದೇನೆ ಓಡಿ ಬಂದು ನಿಮ್ಮ ಮಗನಿಗೆ ಆಪರೇಷನ್ ಮಾಡಿ ಜೀವ ಉಳಿಸಿದ್ದಾರೆ ಈಗ ಅವರ ಮಗನ ಮಣ್ಣು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಸ್ನೇಹಿತರೆ ನಾವು ಯಾರನ್ನು ಅವರು ಹಾಗೆ ಇವ್ರು ಹೀಗೆ ಅಂತ ತೀರ್ಮಾನ ಮಾಡೋದು ತಪ್ಪು ಯಾಕಂದ್ರೆ ಇನ್ನೊಬ್ಬರ ಲೈಫಲ್ಲಿ ಏನಾಗ್ತಾ ಇದೆ ಅವರು ಯಾವ ಸಿಚುವೇಶನ್ನಲ್ಲಿ ಇದ್ದಾರೆ ಅಂತ ನಮಗೆ ಗೊತ್ತಿರಲ್ಲ ಅವಸರದಲ್ಲಿ ಏನೋ ಒಂದು ಹೇಳಿ ಇನ್ನೊಬ್ಬರಿಗೆ ನೋವು ಮಾಡಿಬಿಡ್ತೀವಿ ಸತ್ಯ ಏನು ಅಂತ ಗೊತ್ತಾದಾಗ ತುಂಬ ದುಃಖ ಪಡ್ತೀವಿ ಪಶ್ಚಾತ್ತಾಪ ಪಡ್ತೀವಿ ಹಾಗಾಗೋ ಮೊದಲೇ ನಮ್ಮ ಕೋಪನ ಕಂಟ್ರೋಲ್ ಮಾಡಿಕೊಂಡು ತಾಳ್ಮೆಯಿಂದ ಇರೋದು ಒಳ್ಳೇದಲ್ವಾ ಇದು ನನ್ನ ಮನಸ್ಸಿನ ಮಾತು